ಸಿರಾ ಉಪಚುನಾವಣೆಯಲ್ಲಿ ಮತದಾನ ಬಿರುಸಿನಿಂದ ನಡೀತಾ ಇದೆ ಅಂತ ಮತಗಟ್ಟೆಗಳಿಗೆ IGP ಸೀಮಂತ್ ಕುಮಾರ್ ಸಿಂಗ್ ಅವರು ಭೇಟಿಯನ್ನು ನೀಡಿ ಅಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ, ಭದ್ರತೆ ಹೇಗಿದೆ ಮತ್ತು ಮುಂಜಾಗ್ರತಾ ಕ್ರಮಗಳಿದೆ ಅಂತ ನಾವು ಪರಿಶೀಲನೆ ಮಾಡ್ತಾ ಇರೋದು. ನಮ್ಮ ಜೊತೆ ಈಗ ಸೀಮಂತ್ ಕುಮಾರ್ ಸಿಂಗ್ IGP ಅವರಿದ್ದಾರೆ. ಸರ್, ನೀವು ಎಷ್ಟು ಮತಗಟ್ಟೆಗಳಿಗೆ ಭೇಟಿ ನೀಡಿದ್ರಿ, ಹೇಗೆ ನಡೀತಾ ಇದೆ ಸರ್ ಮತದಾನ, ಎಲ್ಲ ಪೀಸ್ಫುಲ್ ಇದೆಯಾ? ಅಲ್ಲ, ಇದು ಸಿರಾ ಉಪಚುನಾವಣೆ ಸಂಬಂಧಪಟ್ಟು ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸ್ ವತಿಯಿಂದ ವಂಶಿ ಕೃಷ್ಣ SP ಮತ್ತು ಅವರು ಎಲ್ಲ ಟೀಮ್ ಅವರು ತುಂಬ ಚೆನ್ನಾಗಿ ಒಂದು ಬಂದೋಬಸ್ತ್ ಟೀಮ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾಯಿದೆ. ಸೊ ಯಾವುದು ಸಮಸ್ಯೆ ಇಲ್ಲ ಇಲ್ಲಿವರೆಗೆ. ಮತ್ತು ನಾನು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀನಿ ಅಲ್ಲಿ ಮಿನಿಮಮ್ 30 to 35% ಪೋಲಿಂಗ್ ಆಗಿದೆ ಇಲ್ಲಿವರೆಗೆ. ಎಲ್ಲಿ ಯಾವುದು ಸಮಸ್ಯೆ ಬಂದಿಲ್ಲ. ಮತ್ತು ಸಾಕಷ್ಟು ಫೋರ್ಸ್ ಇದೆ, ಡಿಸ್ಟ್ರಿಕ್ಟ್ ಪೊಲೀಸಿಂದ ಫೋರ್ಸ್ ಇದೆ, ಮತ್ತು ನಮ್ಮ IRB ಬಟಾಲಿಯನ್ಸ್, KSRP ಬಟಾಲಿಯನ್ಸ್ ಕೂಡ ಇದೆ. ಸೊ ಯಾವುದೂ ಸಮಸ್ಯೆ ಇಲ್ಲ. ಮತ್ತು ನಾವು ಶಾಂತಿ ರೀತಿಯಿಂದ ಚುನಾವಣೆ ಆಗಲಿ. ಕೋವಿಡ್ ಸಿಚುವೇಷನ್ ಟೈಮಲ್ಲಿ ಸ್ವಲ್ಪ ನಮ್ಮ ಸ್ಟಾಫ್ಗೆ ಒಳ್ಳೆ ರೀತಿ ಫೆಸಿಲಿಟೀಸ್ ಸಿಗಬೇಕು. ಆ ನಿಟ್ಟಿನಲ್ಲಿ SP ಅವರು ತುಂಬ ಚೆನ್ನಾಗಿ ಕಿಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಯಾವುದೂ ಇಲ್ಲಿ ಸಮಸ್ಯೆ ಇಲ್ಲ. ಸಾಮಾನ್ಯವಾಗಿ ಒಂದು ಪಕ್ಷದ ಮೇಲೆ ಹಣ ಹಂಚ್ತಾ ಇದ್ದಾರೆ, ಎಂಡ ಹಂಚ್ತಿದ್ದಾರೆ ಅಂತಂದು ಆರೋಪಗಳು ಮಾತ್ರ ಕೇಳಿಬರ್ತಾ ಇರೋದು. ಆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಗೊತ್ತಾಗಿದೆಯಾ? ಅದರ ಕೇಸಸ್ ಆಗಿದೆಯಾ ಈ ಎಲೆಕ್ಷನ್ ಅನೌನ್ಸ್ ಆದಮೇಲೆ? ಅಲ್ಲ, ನಾನು IG ಆಗಿ ನಾನು ಆಗಾಗ ಇಲ್ಲಿ ವಿಸಿಟ್ ಮಾಡಿದ್ದೀನಿ. ಇದು ನಮ್ಮದು 5ನೇ ಸಲ ನಾನು ವಿಸಿಟ್ ಮಾಡ್ತಿರೋದು ಕಳೆದ ಮೂರು ವಾರಲ್ಲಿ. ಬಟ್ ಇಲ್ಲಿವರೆಗೆ ಯಾವುದೂ ಸಮಸ್ಯೆ ಬಂದೇ ಇಲ್ಲ. ಕೆಲವು ಆಪಾದನೆ ಬರ್ತದೆ, ಅದ್ರ ಬಗ್ಗೆ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು, SP ಅವರು ಮತ್ತು ಡೆಪ್ಟಿ ಕಮಿಷನರ್ ಅವರು ಸೇರಿ ಅವರು ಕ್ರಮ ತಗೊಳ್ತಾರೆ. ಕೆಲವೇ ನಿಮಿಷಗಳಿಂದಷ್ಟೇ ಸುವರ್ಣ ನ್ಯೂಸ್ ಕ್ಯಾಮ್ರಾಗೆ ಸ್ಪಷ್ಟವಾಗಿದೆ, ಇದೇ ಸರ್ಕಲಲ್ಲಿ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥವ್ರು, ಅಂದರೆ ನಂತರ ನಾವು ಲೈವಲ್ಲಿ ಮಾತಾಡ್ಸೋಕೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಾರೆ ಅವರು. ಸೊ ಹಣ ಬದಲಾವಣೆ ಮಾಡುವಂಥ ವಿಜುವಲ್ಗಳು ಸಿಕ್ಕಿದೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಪೊಲೀಸರು ಕೂಡ ಇದ್ದರು. ಅಂದರೆ ಅವ್ರನ್ನ ಬೇಕಂತಲೇ ನಿರ್ಲಕ್ಷ್ಯ ಮಾಡಿದಾರೋ ಅಥವಾ ಏನಾಗಿದೆ ಗೊತ್ತಿಲ್ಲ. ಸೊ ಏನೇ ಆ್ಯಕ್ಷನ್ ಅದ್ರ ಬಗ್ಗೆ ಇಲ್ಲ. ಇದರ ಬಗ್ಗೆ ಚುನಾವಣೆ ಭಾಳ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಇದರ ಬಗ್ಗೆ ನಮ್ಮ ಪೊಲೀಸ್ ಇರಲಿ ಅಥವಾ ಯಾರೋ ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೆಗ್ಲೆಕ್ಟ್ ಆಗಿದ್ದರೆ ಅದು ಅಫೆನ್ಸ್ ಆಗುತ್ತೆ. ಮತ್ತು ನಿಮಗೆ ಏನಾದರೂ ಮಾಹಿತಿ ಇದ್ದರೆ ಅದನ್ನು ಖಂಡಿತ ಕೊಡಿ. SP ಅವರು ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು IGP ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಐತಿಕಗಳು ನಡೆದಿಲ್ಲ, ಒಂದು ಹಣ ಹಂಚಿಕೆದಾಗ ನಮ್ಗೆ ಗಮನಕ್ಕೆ ಬಂದಿಲ್ಲ. ಇನ್ನು ಸುವರ್ಣ ನ್ಯೂಸ್ಗೇನು ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಿ, ಅದ್ರ ಬಗ್ಗೆ ರಿಸಲ್ಟ್ಗಳನ್ನು ಕೊಡಿ, ನಾವು ಅವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಕೂಡ ಖುದ್ದಾಗಿ IGP ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ವಿನೋದ್ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಸಿರಾ.